शुकाशारिखे पूर्ण वैराग्य जाते शिष्टा परिज्ञान योगेश्वराते कवि वाल्मीका सारिका मान्यसा नमस्कार माधव सद्गुरु रामदासा जय जय रघुवीर समर्थ सद्गुरुनाथ महाराज की जय। श्रीराम समर्थ श्लोक श्रीराम समर्थ श्लोक मना मत्सरे नाम सांडूनको अतीयादेहा निजध्यासराहो समस्ता मधे नाम हे सारा हे रुचि तोड़ना तोड़िता ही न साहे। ಇಪ್ಪತ್ತೈದು ಮೂವತ್ತು ಶ್ಲೋಕದಲ್ಲಿ ನಾಮದ ಮಹಿಮಾ ಹೇಳ್ತಾರೆ ಹೇಳಂದ್ರೆ ಭಾವಾರ್ಥ ಹೇ ಮನಸ್ಸೇ ವಿಕೃತ ಮನೋವೃತ್ತಿಯಿಂದ ಪ್ರೇರಿತನಾಗಿ ನಾಮಸ್ಮರಣೆ ಬಿಡಬೇಡ, ಪವಿತ್ರತೆಯ ಭಾವನೆಯನ್ನು ಇಟ್ಟುಕೊಂಡು ನಾಮದ ಧ್ಯಾಸ ಇಟ್ಟುಕೊಳ್ಳಬೇಕು. ಭಗವಂತನ ಪ್ರಾಪ್ತಿಯ ಸಾಧನೆಗಳು ಅನೇಕವಿರುತ್ತವೆ, ಅವೆಲ್ಲವುಗಳಲ್ಲಿ ನಾಮಸ್ಮರಣೆಯು ಸಾರವಾಗಿರುತ್ತದೆ. ನಾಮಸ್ಮರಣೆಯೊಂದಿಗೆ ಬೇರೆ ಯಾವುದೇ ಸಾಧನೆಯ ತುಲನೆ ಮಾಡಲು ಬರುವುದಿಲ್ಲ. ವಿವರಣೆ ಒಂದು, ಸ್ವಸ್ವರೂಪದ ಅಖಂಡ ಅನುಸಂಧಾನವನ್ನಿಟ್ಟುಕೊಳ್ಳುವುದು ಸರ್ವ ಸಾಧನೆಗಳ ಪ್ರಾಣವಾಗಿರುತ್ತದೆ. ಸ್ವರೂಪವು ಸಗುಣವಾಗಿರುವಂತೆ ನಿರ್ಗುಣವು ಕೂಡ ಆಗಿರುತ್ತದೆ. ಸಗುಣದ ಅನುಸಂಧಾನವನ್ನಿಟ್ಟುಕೊಳ್ಳುವ ಅಭ್ಯಾಸ ಮಾಡುವಾಗ ನಿರ್ಗುಣದ ಅರಿವು ತಪ್ಪಿ ಹೋಗುತ್ತದೆ. ಅದೇ ರೀತಿ ನಿರ್ಗುಣದಲ್ಲಿ ಸ್ಥಿರವಾಗುವ ಪ್ರಯತ್ನದಲ್ಲಿ ಸಗುಣದ ಅರಿವು ತಪ್ಪುತ್ತದೆ. ಆದ್ದರಿಂದ ನಿರ್ಗುಣದ ಅರಿವನ್ನಿಟ್ಟುಕೊಂಡು ಸಗುಣದಲ್ಲಿ ಸ್ಥಿರಗೊಳಿಸುವ ಸಾಧನೆಯ ಅಭ್ಯಾಸ ಮಾಡಬೇಕು. ಭಗವಂತನ ನಾಮದ ಹೊರತು ಬೇರೆ ಇಂಥ ಸಾಧನೆ ಇರುವುದಿಲ್ಲ. ಆದ್ದರಿಂದ ಸಮಸ್ತ ಸಾಧನೆಗಳಲ್ಲಿ ವಿಶಿಷ್ಟವಾಗಿರುತ್ತದೆ. ಎರಡು, ಮತ್ಸರದ ಮೂಲವು ಸೇರದಿರುವುದರಲ್ಲಿ ಇರುತ್ತದೆ. ಸೇರದಿರುವುದು ಒಂದು ಮರ್ಯಾದೆಯ ಆಚೆಗೆ ಹೋಯಿತೆಂದರೆ ಅದು ದ್ವೇಷ ಮತ್ಸರಗಳನ್ನು ನಿರ್ಮಾಣ ಮಾಡುತ್ತದೆ. ಮನುಷ್ಯನಿಗೆ ಉಪಾಧಿಯ ರುಚಿ ಇರುತ್ತದೆ, ಉಪಾಧಿ ಇಲ್ಲದ್ದು ಮನುಷ್ಯನಿಗೆ ಸೇರುವುದಿಲ್ಲ. ನಾವು ಉಪಾಧಿ ರಹಿತವಾಗಿರುವುದರಿಂದ ಮನುಷ್ಯನಿಗೆ ನಾವು ಸಾಮಾನ್ಯವಾಗಿ ಸೇರುವುದಿಲ್ಲ. ಗಂಟೆಗಟ್ಟಲೆ ಭಗವಂತನ ವಿಷಯ ಮಾತನಾಡುವ ಮನುಷ್ಯನು 15 ನಿಮಿಷ ಭಗವಂತನ ನಾಮಸ್ಮರಣ ಮಾಡುವುದಕ್ಕೆ ಬೇಸರ ಪಡುತ್ತಾನೆ. ನಾಮದ ಕಡೆಗೆ ಚಿತ್ತ ಹೊರಳುವುದಕ್ಕಾಗಿ ನಾಮದ ವಿಷಯದಲ್ಲಿ ಅತ್ಯಂತ ಆದರದ ಭಾವನೆ ಇರಬೇಕಾಗುತ್ತದೆ. ನಮಗೆ ನಾಮದ ರುಚಿ ಹೇಗೆ ಹತ್ತೀತೆಂಬ ವಿಷಯದಲ್ಲಿ ನಿರಂತರ ಚಿಂತನೆ ಮಾಡಬೇಕು. ನಾಮ ತೆಗೆದುಕೊಳ್ಳುತ್ತಾ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಹಿಂದಿಲ್ಲ ನಾಳೆ ಮನಸ್ಸಿಗೆ ನಾಮದ ರುಚಿ ಹತ್ತದೆ ಇರುವುದಿಲ್ಲ. 4, ಭಗವಂತನ ಅನುಭವವು ಸ್ಥಳ ಕಾಲ ಹಾಗೂ ದೃಶ್ಯ ವಸ್ತುಗಳ ಆಚೆಗೆ ಇರುತ್ತದೆ. ಅವನ ಅನುಭವ ಬರುವುದಕ್ಕಾಗಿ ಮಾಡಬೇಕಾದ ಸಾಧನೆಯೂ ಕೂಡ ದೇಶ ಕಾಲದ ವಸ್ತುಗಳ ಬಂಧನದ ಆಚೆಗೆ ಇರುವಂಥದ್ದಾಗಿರಬೇಕು. ನಾಮವೊಂದೇ ಇಂಥ ಸಾಧನೆಯಾಗಿರುತ್ತದೆ. ಆದ್ದರಿಂದ ಉಳಿದ ಯಾವುದೇ ಸಾಧನೆಯದು ಅದರೊಂದಿಗೆ ತುಲನೆಯಾಗುವುದಿಲ್ಲ. ಜೈ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 82, ಬಹು ನಾಮಯ ರಾಮ ನಾಮೀ ಕುಳೇನ ಅಭಾಗ್ಯ ನರಾಪಾಮರ ಹೇ ಕಳೇನ ವಿಷಾ ಔಷಧ ಘೇತಲೆ ಪಾರ್ವತೀಶೇ ಶಿವಾ ಮಾನವ ಕಿಂಕರ ಕೋಣ ಸೂಸೇ. ಭಾವಾರ್ಥ, ಭಗವಂತನ ನಾಮಗಳು ಅನೇಕ ಪ್ರಕಾರಗಳಾಗಿರುತ್ತವೆ, ಆದರೆ ಅವೆಲ್ಲವುಗಳನ್ನು ರಾಮನಾಮದೊಂದಿಗೆ ತುಲನೆ ಶಕ್ಯವಿಲ್ಲ. ಆದರೆ ಪರಮಾರ್ಥದ ದೃಷ್ಟಿಯಿಂದ ಭಾಗ್ಯಹೀನನಾದ ಮನುಷ್ಯನಿಗೆ ದುರ್ದೈವದಿಂದ ಇದು ತಿಳಿಯುವುದಿಲ್ಲ. ಸಾಕ್ಷಾತ್ ಶ್ರೀ ಶಂಕರನು ಹಾಲಾಹಲ ವಿಷದ ದಾಹವನ್ನು ಶಾಂತಗೊಳಿಸಲು ಔಷಧವೆಂದು ರಾಮನಾಮ ಸೇವಿಸಿದನು. ಸಾಕ್ಷಾತ್ ಶಂಕರನೇ ಔಷಧವೆಂದು ರಾಮನಾಮ ಸೇವಿಸುವನೆಂದ ಮೇಲೆ ದೀನನಾದ ಮನುಷ್ಯನ ಪಾಡೇನು. ವಿವರಣೆ 1, ಜ್ಞಾನೀ ಪುರುಷರು ಹೇಳುವುದೇನೆಂದರೆ ಈಶ್ವರನ ಆದಿ ಸಂಕಲ್ಪವು ಸೃಷ್ಟಿಯ ಆರಂಭದಲ್ಲಿ ದಿವ್ಯವಾದ ನಾದರೂಪದಿಂದ ಪ್ರಕಟವಾಗಿರುತ್ತದೆ. ಆ ಅನಾಥನಾದಕ್ಕೆ ಓಂಕಾರವೆನ್ನುತ್ತಾರೆ. ಆ ಓಂಕಾರ ರೂಪಿಯಾದ ಅನಾಥನಾದವು ಸರ್ವ ಪಿಂಡಗಳ ಅಂತರಂಗದಲ್ಲಿ ವಾಸ ಮಾಡಿರುತ್ತದೆ. ರಾಮ ಎಂಬುದು ಅದರ ಆಹತ ಅಥವಾ ವ್ಯಕ್ತ ಶಬ್ದ ಸ್ವರೂಪ ಶಬ್ದರೂಪವಾಗಿರುತ್ತದೆ.
ಆದ್ದರಿಂದ ಓಂಕಾರ ಹಾಗೂ ರಾಮನಾಮ ಇವೆರಡು ಒಂದೇ ಅನಾಹತನಾದ ಸೂಕ್ಷ್ಮ ಹಾಗೂ ಸ್ಥೂಲ ಅಂತಗಳಾಗಿರುತ್ತವೆ. ಆದ್ದರಿಂದ ಪ್ರತಿಯೊಂದು ಸಿದ್ಧ ಮಂತ್ರದಲ್ಲಿ ಓಂ ಅಥವಾ ರಾಮನಾಮವಿರುತ್ತದೆ. ಎರಡು, ಪ್ರಪಂಚದಲ್ಲಿ ದುಡ್ಡು ಗಳಿಸುವ ಮನುಷ್ಯನನ್ನು ಭಾಗ್ಯವಂತನೆಂದು ನಾವು ತಿಳಿಯುತ್ತೇವೆ. ಏಕೆಂದರೆ ದುಡ್ಡಿನಿಂದ ಸಾಮಾನ್ಯವಾಗಿ ಎಲ್ಲ ಪ್ರಾಪಂಚಿಕ ಸುಖಗಳು ಪ್ರಾಪ್ತವಾಗಬಲ್ಲವು. ಪರಮಾರ್ಥದಲ್ಲಿ ಮನಸ್ಸಿನಿಂದ ರಾಮನಾಮಕ್ಕೆ ಅಂಟಿಕೊಂಡವನನ್ನು ಭಾಗ್ಯವಂತನೆಂದು ತಿಳಿಯುತ್ತಾರೆ. ಏಕೆಂದರೆ ಉಳಿದ ಸಾಧನಗಳ ಕಷ್ಟಪಡದೆ ಮನುಷ್ಯನಿಗೆ ಪಾರಮಾರ್ಥಿಕ ಅನುಭವವು ಸಹಜವಾಗಿಯೇ ಇದರಿಂದ ಪ್ರಾಪ್ತವಾಗುತ್ತದೆ. ಪರಮಾರ್ಥ ದೃಷ್ಟಿಯಿಂದ ಯಾರ ಭಾಗ್ಯವು ಗೌಣವಾಗಿರುತ್ತದೆಯೋ, ಅಂದರೆ ಕ್ಷುದ್ರವಾಗಿರುತ್ತದೆಯೋ, ಅಂಥ ಮನುಷ್ಯನಿಗೆ ರಾಮನಾಮದ ಮಹತ್ವ ಇಲ್ಲುವುದಿಲ್ಲ. ಮೂರು, ಸಮುದ್ರದಿಂದ ಆಹ್ಲಾದ ವಿಷವು ಹೊರಬಿದ್ದಿತು ಹಾಗೂ ಅದು ಜಗತ್ತನ್ನು ಸುಡತೊಡಗಿತು. ಜಗತ್ತನ್ನು ಉಳಿಸುವುದಕ್ಕಾಗಿ ಶ್ರೀ ಶಂಕರನು ಅದನ್ನು ಕುಡಿದನು. ಆ ವಿಷವು ಅವನ ಮೈಯಲ್ಲಿ ಅತ್ಯಂತ ದಾಹವನ್ನುಂಟು ಮಾಡಿತು. ಆ ದಾಹವನ್ನು ಶಾಂತಗೊಳಿಸುವುದಕ್ಕಾಗಿ ಶ್ರೀ ಶಂಕರನು ತಲೆಯ ಮೇಲೆ ಚಂದ್ರನನ್ನು ಹಾಗೂ ಜಡೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿದನು. ಆದರೂ ದಾಹವು ಶಾಂತವಾಗಲಿಲ್ಲ. ಆಗ ಅವನು ಕಂಠದಲ್ಲಿ ರಾಮನಾಮ ಧಾರಣೆ ಮಾಡಿದನು. ಅದರಿಂದ ಅವನ ದಾಹವು ಶಾಂತವಾಯಿತು. ಸಾಕ್ಷಾತ್ ಶ್ರೀ ಶಂಕರನು ರಾಮನಾಮ ಧಾರಣೆ ಮಾಡಿದನು. ಅಂದ ಮೇಲೆ ದೀನ ಹಾಗೂ ಪಾಮರರಾದ ಮನುಷ್ಯರ ಪಾಡೆ ಜೈ ಜಯ ರಘುವೀರ ಸಮರ್ಥ ಶ್ಲೋಕ ಶ್ರೀರಾಮ ಸಮರ್ಥ ಶ್ಲೋಕ 83. ಗೆಣೇ ದಾಳಿಲ ಕಾಮತೋ ರಾಮ ಧ್ಯಾತೋ ಉಮೇಶಿ ಅತಿಯಾದರೆ ಗುಣಗಾತೋ ಬಹು ಜ್ಞಾನ ವೈರಾಗ್ಯ ಸಾಮರ್ಥ್ಯ ಜೇತೆ ಹರಿ ಅಂತರೀ ನಮ್ಮ ವಿಶ್ವಾಸತೇಖೆ. ಭಾವಾರ್ಥ, ಕಾಮನನ್ನು ದಹನ ಮಾಡಿದಂಥ ಶ್ರೀ ಶಂಕರನು ಶ್ರೀರಾಮನ ಧ್ಯಾನ ಮಾಡುತ್ತಾನೆ. ಅವನು ಪಾರ್ವತಿಗೆ ಅತ್ಯಂತ ಆದರದಿಂದ ಪೂಜ್ಯ ಬುದ್ಧಿಯಿಂದ ಶ್ರೀರಾಮನ ಗುಣವರ್ಣನೆ ಮಾಡಿ ಇರುತ್ತಾನೆ. ಶ್ರೀಶಂಕರನು ದೊಡ್ಡ ಜ್ಞಾನಿ, ವೈರಾಗ್ಯಶೀಲ ಹಾಗೂ ಸಾಮರ್ಥ್ಯ ಸಂಪನ್ನನೆಂದು ಪ್ರಸಿದ್ಧನಾಗಿರುತ್ತಾನೆ. ಆದರೆ ಹೀಗಿದ್ದರೂ ಅವನ ಅಂತರಂಗದಲ್ಲಿ ನಾಮದ ವಿಷಯದಲ್ಲಿ ಅತ್ಯಂತ ಶ್ರದ್ಧೆ ಇರುತ್ತದೆ. ವಿವರಣೆ, ವೈರಾಗ್ಯವು ಪರಮಾರ್ಥದ ಹೃದಯವಾಗಿದ್ದರೆ ಜ್ಞಾನವು ಪರಮಾರ್ಥದ ಮೆದುಳೆಂದು ತಿಳಿಯಬೇಕು. ಈ ಎರಡೂ ಅವಯವಗಳು ಬಲಿಷ್ಠವಾಗಿದ್ದರೆ ಪರಮಾರ್ಥದ ಐಶ್ವರ್ಯವು ಪೂರ್ಣ ದೃಷ್ಟಿಗೆ ಬೀಳುತ್ತದೆ. ಇಂಥ ಪರಮಾರ್ಥ ಸಂಪನ್ನ ಜೀವನದಲ್ಲಿ ಇಷ್ಟೊಂದು ನಾಮದ ಶ್ರದ್ಧೆಯನ್ನು ನೋಡಿ ಶ್ರೀ ಸಮರ್ಥರಿಗೆ ಅತ್ಯಂತ ಕೌತುಕವೆನಿಸುತ್ತದೆ. ಯಾರ ಜೀವನದಲ್ಲಿ ಜ್ಞಾನ, ಸಾಮರ್ಥ್ಯ ಹಾಗೂ ವೈರಾಗ್ಯಗಳು ಅತ್ಯಂತ ಕಡಿಮೆ ಇರುತ್ತವೆಯೋ ಅವರು ನಾಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ನಾಮಸ್ಮರಣೆ ಮಾಡಬೇಕೆಂದು ಶ್ರೀ ಸಮರ್ಥರು ಸೂಚಿಸುತ್ತಾರೆ. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಶ್ಲೋಕ 84. ವಿಠೋನೇ ಶ್ರೀ ಬಾಹಿಲ ದೇವರಾಣ ದಯಾಂತರೀ ಧ್ಯಾಸದೆ ಧ್ಯಾಸಿತೇನ ನಿವಾಲ ಸ್ವಯತಾಪಸಿ ಚಂದ್ರಮೌಳಿ ಶಿವಾ ಸೋಡವೀರಾಮ ಅಂತಕಾಲೀ. ಅವರ್ಥ, ಪಾಂಡುರಂಗನು ಶ್ರೀಕೃಷ್ಣನ ಬಾಲರೂಪನಾಗಿರುವನು ಹಾಗೂ ಶ್ರೀಕೃಷ್ಣನು ಭಗವಂತನ ಪೂರ್ಣ ಅವತಾರನಾಗಿರುವನು. ಪಾಂಡುರಂಗನು ಶ್ರೀ ಶಂಕರನನ್ನು ಪ್ರೇಮದಿಂದ ತನ್ನ ತಲೆಯ ಮೇಲೆ ಧಾರಣೆ ಮಾಡಿರುತ್ತಾನೆ. ನಿಮಗೆ ಬೇಕಾದರೆ ನೀವು ಇಲ್ಲಿ ಪಾಂಡುರಂಗನ ತಲೆಯ ಮೇಲೆ ನೋಡಬಹುದು. ಅಂಥ ಶ್ರೀ ಶಂಕರನಿಗೆ ರಾಮಚಂದ್ರನ ಧ್ಯಾಸ ಹತ್ತಿರುವುದೆಂಬುದು ನಿಮಗೆ ಗೊತ್ತಿರುವುದಿಲ್ಲವೇ? ಸ್ವತಃ ಶ್ರೀ ತಪಸ್ವಿಯಾದ ಶ್ರೀ ಶಂಕರನು ರಾಮನಾಮದಿಂದ ಅತ್ಯಂತ ಶಾಂತನಾಗಿರುತ್ತಾನೆ. ಮನುಷ್ಯನ ಅಂತಕಾಲದಲ್ಲಿ ನಿಜವಾಗಿಯೂ ಭಗವಂತನೇ ಅವನನ್ನು ಬಿಡುಗಡೆ ಮಾಡುತ್ತಾನೆ. ವಿವರಣೆ 1, ಭಗವಂತನ ಮೇಲೆ ಅಚಲ ವಿಶ್ವಾಸವು ಭಕ್ತರ ಆಧ್ಯಾತ್ಮಿಕ ಜೀವನದಲ್ಲಿ ಶ್ವಾಸೋಚ್ಛ್ವಾಸವಾಗಿರುತ್ತದೆ. ಆ ವಿಶ್ವಾಸವು ಹೇಗೆ ಇರಬೇಕೆಂಬುದರ ಪೌರಾಣಿಕ ಆದರ್ಶವು ಶ್ರೀ ಶಂಕರನ ಚರಿತ್ರೆಯಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಶ್ರೀ ಸಮರ್ಥರು ಮತ್ತೆ ಮತ್ತೆ ಶ್ರೀ ಶಂಕರನ ಉದಾಹರಣೆ ನೀಡುತ್ತಾರೆ. 2, ಹೇಗೆ ಪ್ರಾಪಂಚಿಕ ದೃಷ್ಟಿಯಿಂದ ಆಯುಷ್ಯದ ಕೊನೆಯ ದಿವಸವು ಸುಖವಾಗಿ ಕಲಿಯುವುದು ಭಾಗ್ಯದ ಲಕ್ಷಣವೆಂದು ತಿಳಿಯುತ್ತಾರೋ, ಅದರಂತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಜೀವನದ ಅಂತಕಾಲವು ಭಗವಂತನ ಅನುಸಂಧಾನದಲ್ಲಿ ಆಗುವುದು ಬಹಳ ದೊಡ್ಡ ಭಾಗ್ಯವೆಂದು ತಿಳಿಯುತ್ತಾರೆ. ನಾಮದಿಂದ ಇಂಥ ಭಾಗ್ಯವು ಪ್ರಾಪ್ತವಾಗುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಶ್ಲೋಕ 85. ಅಜಾ ರಾಮ ವಿಶ್ರಾಮ ಯೋಗೇಶ್ವರಾಚ ಜಪು ನೀಮಿಲಾನೇಮ ಗೌರೀಹರಾಚ ಸ್ವೇ ನೀವ ಬೀತಾಪಸಿ ಚಂದ್ರಮೌಳಿ ಮಹಾಸೋಡವೀರಾಮ ಅಂತಕಾಲಿ. ಅವಾಚ, ಶ್ರೀ ಶಂಕರನಂಥ ಅತ್ಯಂತ ಶ್ರೇಷ್ಠ ಯೋಗಿ ಪುರುಷರಿಗೆ ಶ್ರೀರಾಮನು ಆರಾಮ ಕೊಡುತ್ತಾನೆ. ಶಂಕರ ಹಾಗೂ ಪಾರ್ವತಿ ಇಬ್ಬರು ನಿತ್ಯ ನಿಯಮದಿಂದ ರಾಮನಾಮದ ಜಪ ಮಾಡುತ್ತಾರೆ. ನಾಮಜಪದಿಂದ ಶ್ರೀ ಶಂಕರನ ದಾಹವು ಶಾಂತವಾಯಿತು.
ನಾವು ಜಪಮಾಡಿದರೆ ಶ್ರೀರಾಮನು ಅಂತಕಾಲದಲ್ಲಿ ನಮ್ಮನ್ನು ಮುಕ್ತಗೊಳಿಸುತ್ತಾನೆ. ವಿವರಣೆ ಒಂದು, ಸಾಮಾನ್ಯವಾಗಿ ಜೀವನದಲ್ಲಿ ಮನುಷ್ಯನ ಎಲ್ಲ ವಾಸನೆಗಳು ತೃಪ್ತವಾಗುವುದಿಲ್ಲ. ಇಂದಿನ ನಾಳೆ ಅವು ತೃಪ್ತವಾಗುವವೆಂಬ ಆಶೆಯಲ್ಲಿ ಅವನು ಜೀವನ ಪಾಡುತ್ತಾನೆ. ಅಂತಕಾಲವು ಪ್ರಾಪ್ತವಾದಾಗ ಅವನ ಅತೃಪ್ತ ವಾಸನೆಗಳು ಅವನನ್ನು ಹಿಂದಕ್ಕೆ ಎಳೆಯುತ್ತವೆ. ಆದರೆ ಆಯುಷ್ಯವು ಮುಗಿದಿರುವುದರಿಂದ ಅವನಿಗೆ ದೇಹ ಬಿಡಬೇಕಾಗುತ್ತದೆ. ಈ ಜಟ್ಟಾಟದಲ್ಲಿ ಜೀವಕ್ಕೆ ಅತ್ಯಂತ ಕಷ್ಟವಾಗುತ್ತದೆ. ಎರಡು, ಭಗವಂತನ ನಾಮಸ್ಮರಣೆಯ ಅಭ್ಯಾಸ ಮಾಡುವ ಮನುಷ್ಯನ ವಾಸನೆಗಳು ಮೂಲದೊಂದಿಗೆ ಕ್ಷೀಣವಾಗುತ್ತವೆ. ಅಲ್ಲದೆ ಮರಣ ಹೊಂದುವ ಜೀವಕ್ಕೆ ಮುಂದಿನ ಜೀವನ ಕ್ರಮ ತೋರಿಸುವ ಒಂದು ವ್ಯವಸ್ಥೆ ಇರುತ್ತದೆ. ಆ ವ್ಯವಸ್ಥೆಯ ನಿಯಮಾನುಸಾರ ಭಗವಂತನ ನಾಮಸ್ಮರಣೆ ಮಾಡುವ ಜೀವಕ್ಕೆ ಮೇಲು ವರ್ಗ ಪ್ರಾಪ್ತವಾಗುತ್ತದೆ. ಅದರ ಉಲ್ಲೇಖವನ್ನು ಶ್ರೀ ಸಮರ್ಥರು ಈ ಎರಡು ಶ್ಲೋಕಗಳಲ್ಲಿ ಮಾಡಿರುತ್ತಾರೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 86. ಮುಖೀ ರಾಮ ವಿಶ್ರಾಮ ತೇ ತೇ ಚಿಯಾಹೇ ಸದಾನಂದಾನಂದ ಸೋಡೂ ನಿರಾಹೇ ದಯಾವೀನ ಸಂದೇಹಕಾರಿ ಜಧ್ಯಾಸ ಹೇ ನಾಮ ಶೋಕಾಪಹಾರಿ. ಭಾವಾರ್ಥ, ಬಾಯಿಂದ ರಾಮನಾಮಸ್ಮರಣೆ ಮಾಡಿದರೆ ಅದರಲ್ಲಿಯೇ ನಿಜವಾದ ವಿಶ್ರಾಂತಿ ಇರುತ್ತದೆ. ರಾಮಸ್ಮರಣೆ ಮಾಡುವ ಸಾಧಕನು ಅಖಂಡವಾಗಿ ಸ್ವಸ್ವರೂಪದ ಆನಂದವನ್ನು ಅನುಭವಿಸುತ್ತಾನೆ. ನಾಮಸ್ಮರಣೆ ಇಲ್ಲದ ಮನುಷ್ಯನು ಅತ್ಯಂತ ಕ್ಲೇಷ ಅನುಭವಿಸುವವನಾಗಿ ಎಲ್ಲ ರೀತಿಯಿಂದಲೂ ಸಂದೇಹವುಳ್ಳವನಾಗಿರುತ್ತಾನೆ. ಭಗವಂತನ ನಾಮ ಎಲ್ಲ ಪ್ರಕಾರದ ದುಃಖಗಳನ್ನು ದೂರಗೊಳಿಸುವ ನಮ್ಮ ಸ್ವಂತದ ನಿವಾಸವಾಗಿರುತ್ತದೆ. ವಿವರಣೆ ಒಂದು, ಪರಾಪಶ್ಯಂತಿ ಮಧ್ಯಮ ಹಾಗೂ ವೈಖರಿ ಈ ವಾಣಿಗಳು ಕಾಲವು ನಾಲ್ಕು ಆಗಿದ್ದರೂ ಒಂದೇ ವಾಕ್ಶಕ್ತಿಯ ನಾಲ್ಕು ಅವಸ್ಥೆಗಳಾಗಿರುತ್ತವೆ. ಪ್ರತಿಯೊಂದರಲ್ಲಿ ಉಳಿದ ಮೂರು ಇದ್ದೇ ಇರುತ್ತವೆ. ಆದ್ದರಿಂದ ಮುಖದಲ್ಲಿ ರಾಮ ಎಂಬುದರ ಅರ್ಥವು ಮನಃಪೂರ್ವಕ ಭಗವಂತನ ನಾಮಸ್ಮರಣೆ ಮಾಡಬೇಕೆಂಬುದೇ ಆಗಿರುತ್ತದೆ. ಎರಡು, ಸಂತರ ಅಧ್ಯಾತ್ಮವಾದವು ಹೇಳುವುದೇನೆಂದರೆ ಈ ದೃಶ್ಯ ವಿಶ್ವವು ಆನಂದದಲ್ಲಿಂದ ನಿರ್ಮಾಣವಾಗಿರುವುದರಿಂದ ಪ್ರತಿಯೊಂದು ಜೀವಕ್ಕೆ ಆ ಆನಂದದ ಸ್ವಾಭಾವಿಕ ಒಲವು ಇರುತ್ತದೆ. ಇಂದ್ರಿಯಗಳ ಮೂಲಕ ಆನಂದ ಅನುಭವಿಸುವ ಪ್ರಯತ್ನದಲ್ಲಿ ಅದಕ್ಕೆ ಅಂಶತಃ ಆನಂದ ಪ್ರಾಪ್ತವಾಗುತ್ತದೆ. ಆನಂದದ ನಿಜವಾದ ಸ್ಥಾನವು ನಮ್ಮ ಅಂತರಂಗದಲ್ಲಿಯೇ ಇರುತ್ತದೆ. ಅದರವರೆಗೆ ತಲುಪುವುದಕ್ಕಾಗಿ ವಾಣಿಯಂಥ ಸುಲಭ ಉಪಾಯವಿಲ್ಲ. ಮೂರು, ಆ ವಾಣಿಗೆ ಭಗವಂತನ ನಾಮದ ನಾದ ಹಚ್ಚಿದರೆ ನಾಮ ಒಂದು ವಾಣಿಯಿಂದ ಇನ್ನೊಂದು ವಾಣಿಯಲ್ಲಿ ಅಧಿಕಾಧಿಕ ಆಳವಾಗಿ ಹೋಗುತ್ತದೆ. ಕೊನೆಗೆ ಅದು ಸ್ಫುರಣರೂಪವಾದ ಪರಾವಾಣಿಯವರಿಗೆ ಹೋಗಿ ಮುಟ್ಟುತ್ತದೆ. ಅಲ್ಲಿ ಅದಕ್ಕೆ ಸ್ವಾನಂದದ ಸಾಕ್ಷಾತ್ ಪರಿಚಯವಾಗುತ್ತದೆ. ಸ್ವಾನಂದವು ಎಂದೂ ಇಲ್ಲದಂತಾಗುವುದಿಲ್ಲ. ಆದ್ದರಿಂದ ಅದಕ್ಕೆ ಸಮಾಧಾನವೆನ್ನುತ್ತಾರೆ. ಸದಾನಂದವೆನ್ನುತ್ತಾರೆ. ನಾಲ್ಕು, ಸಂದೇಹ ಶಬ್ದದಲ್ಲಿ ಮೂಲತಃ ದಿಹ ಧಾತುವಿರುತ್ತದೆ. ದಿಹ ಅಂದರೆ ಬಳಿಯುವುದು, ಲೇಪಿಸುವುದು, ಭ್ರಷ್ಟಗೊಳಿಸುವುದು, ಅಪವಿತ್ರಗೊಳಿಸುವುದು, ಕೆಡಿಸುವುದು. ಸಂ ಅಧಿಕ ದಿಹ ಅಂದರೆ ಸಂದೇಹ, ಸಂಶಯ ತೆಗೆದುಕೊಳ್ಳುವುದು, ಅನಿಶ್ಚಿತತೆ ಉಂಟಾಗುವುದು. ಸ್ವಾನಂದದ ಸ್ವಚ್ಛ ಪ್ರತಿಬಿಂಬ ಬೀಳಬೇಕಾದರೆ ಅಂತರಂಗವು ಸ್ವಚ್ಛ ಹಾಗೂ ಸ್ಥಿರವಾಗಿರಬೇಕು. ಸಂಶಯ ವೃತ್ತಿಯು ಅದನ್ನು ಹಾಗೆ ಇಡಗೊಡುವುದಿಲ್ಲ. ಅಸ್ಥಿರ ಹಾಗೂ ಮಲಿನ ಅಂತಃಕರಣದಲ್ಲಿ ಆನಂದವು ತಾನಾಗಿಯೇ ಲೋಪವಾಗುತ್ತದೆ. ಆನಂದವಿಲ್ಲದಲ್ಲಿ ಕೇವಲ ಕ್ಲೇಶ ಮಾತ್ರ ಉಳಿಯುತ್ತದೆ. ಐದು, ವಾಸ್ತವಿಕ ಪರಮಾತ್ಮ ತತ್ವವು ಮನುಷ್ಯ ಕಲ್ಪನೆಯ ಆಚೆಗೆ ಇರುತ್ತದೆ. ಆದರೆ ಅವನು ಓಂಕಾರ ಸ್ವರೂಪಿ ಶಬ್ದ ಬ್ರಹ್ಮನಾಗಿ ಮನುಷ್ಯನ ಜ್ಞಾನ ಕಕ್ಷೆಯಲ್ಲಿ ಬಂದಿರುತ್ತಾನೆ. ಓಂಕಾರವೆಂದರೆ ಸಂತರ ನಾಮವಾಗಿರುತ್ತದೆ. ನಾಮ ಹಾಗೂ ನಾಮಿ ಇವರಲ್ಲಿ ಅಭೇದವಿರುವುದರಿಂದ ನಾಮದಲ್ಲಿ ರಾಮನಿಗೆ ಇರದೇ ಗತ್ಯಂತರವಿಲ್ಲ. ಅಲ್ಲದೆ ಶಬ್ದ ಬ್ರಹ್ಮವು ಚಿದಾನಂದ ರೂಪವಾಗಿರುವುದರಿಂದ ನಾಮದಲ್ಲಿ ಜ್ಞಾನ ಹಾಗೂ ಆನಂದ ಎರಡೂ ಇರುತ್ತವೆ. ನಾಮದಲ್ಲಿ ತನ್ಮಯವಾದ ಜೀವಕ್ಕೆ ದೇಹದ ಅರಿವು ಉಳಿಯುವುದಿಲ್ಲ. ದೇಹದ ಅರಿವು ಹೋದ ಮೇಲೆ ದುಃಖದ ಶೋಕದ ವಾರ್ತೆ ಎಲ್ಲಿಯದು? ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 87. ಮುಖೀ ರಾಮ ತ್ಯಾಕಾಮ ಬಾಧೂಷಕೇನ ಗುಣೇ ಇಷ್ಟಧಾರಿಷ್ಟೇ ಚುಕೇನ ಹರಿ ಭಕ್ತತೋ ಶಕ್ತ ಕಾಮ ಸಮಾರಿ ಧನ್ಯತೋ ಮಾರುತಿ ಬ್ರಹ್ಮಚಾರಿ. ಭಾವಾರ್ಥ, ಯಾರ ಬಾಯಲ್ಲಿ ರಾಮನಾಮವಿರುತ್ತದೆಯೋ ಅವನಿಗೆ ಕಾಮವಾಸನೆಯು ಅಡತಡೆಯನ್ನು ಉಂಟು ಮಾಡಲು ಶಕ್ಯವಿಲ್ಲ. ಏಕೆಂದರೆ ನಾಮದ ಹಿನ್ನೆಲೆಯಿಂದ ಕಾಮವಾಸನೆಯನ್ನು ಗೆಲ್ಲುವುದಕ್ಕೆ ಅವಶ್ಯವಿದ್ದ ಧೈರ್ಯವು ಅವನಿಗೆ ನಿಶ್ಚಿತವಾಗಿ ಪ್ರಾಪ್ತವಾಗುತ್ತದೆ.
ಭಗವಂತನ ಭಕ್ತನು ಪ್ರಬಲವಾದ ಕಾಮವಾಸನೆಯನ್ನು ಕೊಂದು ಹಾಕುತ್ತಾನೆ. ಬ್ರಹ್ಮಚಾರಿಯಾದ ಮಾರುತಿಯು ಜಗತ್ತಿನಲ್ಲಿ ಧನ್ಯನಾಗಿರುತ್ತಾನೆ. ವಿವರಣೆ ಒಂದು. ಮೊಟ್ಟ ಮೊದಲು ಒಂದು ಮಹತ್ವದ ಸಂಗತಿಯನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಹಸಿವು, ನೀರಳಿಕೆ, ನಿದ್ರೆ ಮುಂತಾದ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಕಾಮವಾಸನೆಯು ಒಂದು ಪ್ರಾಥಮಿಕ ಅವಶ್ಯಕತೆಯಾಗಿರುತ್ತದೆ. ಭಾರತೀಯ ಜೀವನ ಪದ್ಧತಿಯಲ್ಲಿ ಕಾಮವಾಸನೆಯನ್ನು ಶಾಸ್ತ್ರ ವಿಧಿಗನುಸಾರ ತೃಪ್ತಪಡಿಸಿಕೊಳ್ಳುವುದನ್ನು ಪವಿತ್ರವೆಂದು ತಿಳಿಯಲಾಗಿದೆ. ಆದರೆ ಪತಿಪತ್ನಿಯ ಲೈಂಗಿಕ ಜೀವನದಲ್ಲಿ ಕೂಡ ಸಂಯಮವನ್ನು ಪಾಲಿಸದ ಹೊರತು ಅಧ್ಯಾತ್ಮ ಸಾಧನೆಯಾಗುವುದು ಕಠಿಣವಾಗಿರುತ್ತದೆ. ಈ ಸಂಯಮ ಪಾಲಿಸುವುದಕ್ಕಾಗಿ ಕಾಮವಾಸನೆಯನ್ನು ಎದುರಿಸಬೇಕಾಗುತ್ತದೆ. ಭಗವಂತನ ನಾಮದ ಸಾಧನೆ ಮಾಡುವವನಿಗೆ ಕಾಮವಾಸನೆಯ ಉದ್ವೇಗವನ್ನು ತಡೆದುಕೊಳ್ಳುವ ಮಾನಸಿಕ ಬಲವು ತಾನಾಗಿಯೇ ಪ್ರಾಪ್ತವಾಗುತ್ತದೆಂದು ಶ್ರೀ ಸಮರ್ಥರು ಹೇಳುತ್ತಾರೆ. ಎರಡು. ಮೊದಲು ನಮ್ಮ ಮನಸ್ಸಿನ ಶಕ್ತಿಯನ್ನು ಸಂಗ್ರಹಿಸಬೇಕು. ಅನಂತರ ಅದನ್ನು ಸೂಕ್ಷ್ಮಗೊಳಿಸಿ ಭಗವಂತನ ಅನುಸಂಧಾನಕ್ಕಾಗಿ ಉಪಯೋಗಿಸಬೇಕೆನ್ನುವುದು ಸಾಧನೆಯ ಕ್ರಮವಾಗಿರುತ್ತದೆ. ಮನಸ್ಸಿಗೆ ಇಂದ್ರಿಯಗಳ ಬೆನ್ನು ಹತ್ತುವ ಸ್ವಚ್ಛಂದತೆ ಕೊಟ್ಟರೆ ಮನಸ್ಸಿನ ಶಕ್ತಿಯು ಕ್ಷೀಣವಾಗುತ್ತದೆ. ಅದರಲ್ಲಿಯೂ ಕಾಮವಾಸನೆಯ ತೃಪ್ತಿಯಲ್ಲಿ ವಿಶೇಷವಾಗಿ ಮನಸ್ಸು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಮೂರು. ಆದರೆ ಕಾಮವಾಸನೆಯ ಆವೇಶವು ಅತ್ಯಂತ ಪ್ರಬಲವಾಗಿರುತ್ತದೆ. ಅದನ್ನು ಸಾಮಾನ್ಯ ಮನುಷ್ಯನಿಗೆ ತಡೆದುಕೊಳ್ಳಲಿಕ್ಕಾಗುವುದಿಲ್ಲ. ಭಗವಂತನು ನಾಮದಲ್ಲಿರುವ ಭಕ್ತನು ಕಾಮವಾಸನೆಗೆ ಇಲ್ಲ ಅನ್ನುವ ಧೈರ್ಯ ಮಾಡುತ್ತಾನೆ. ಇಷ್ಟೇ ಅಲ್ಲದೆ ಆ ಬಲಿಷ್ಠವಾದ ವಾಸನೆಯನ್ನು ಭಗವಂತನ ಸಹಾಯದಿಂದ ಕೊನೆಗೆ ನಾಶಗೊಳಿಸುತ್ತಾನೆ. ನಾಲ್ಕು. ಭಗವಂತನ ನಾಮದ ಶಕ್ತಿಯ ಬಲದಿಂದ ಕಾಮವಾಸನೆಯನ್ನು ಸಂಪೂರ್ಣ ಪರಾಜಿತಗೊಳಿಸಿ ತನ್ನ ಜೀವನವನ್ನು ಸಾತ್ವಿಕಗೊಳಿಸಿಕೊಂಡ ಹನುಮಂತನು ಯಾರಿಗೆ ಗೊತ್ತಿರುವುದಿಲ್ಲ. ಅವನು ಶ್ರೀ ಸಮರ್ಥರ ಆದರ್ಶ ಪುರುಷನೇ ಆಗಿದ್ದನು. ಶ್ರೀ ಸಮರ್ಥರು ಕೂಡ ಬ್ರಹ್ಮಚಾರಿ ಭಕ್ತರೆಂದು ಜಗತ್ತಿನಲ್ಲಿ ಮುಂದಿರಾದರು. ಒಂದು ದೃಷ್ಟಿಯಿಂದ ಈ ಶ್ಲೋಕದಲ್ಲಿ ಶ್ರೀ ಸಮರ್ಥರು ತಮ್ಮದೇ ವರ್ಣನೆ ಮಾಡಿರುತ್ತಾರೆಂದು ತಿಳಿಯಬೇಕು. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 88. ಬಹು ಚಾಂಗಲೇ ನಾಮ ಯಾ ರಾಘವಾಚೆ ಅತಿ ಸಾಜಿರೇ ಸ್ವಲ್ಪ ಸೋಪೇ ಪುಕಾಚೆ ಕರಿ ಮೂಳ ನಿರ್ಮೂಳ ಘೇತಾ ಭವಾಚೆ ಯುವಾ ಮಾನವಾ ಹೇತಿ ಕೈವಲ್ಯ ಸಾಚೆ. ರಾಮ ಈ ನಾಮವು ಅತ್ಯಂತ ಉತ್ತಮವಾಗಿರುತ್ತದೆ, ಅತ್ಯಂತ ಸುಂದರವಾಗಿರುತ್ತದೆ, ಚಿಕ್ಕದು, ಅತ್ಯಂತ ಸುಲಭವಾದದ್ದು ಹಾಗೂ ಯಾವುದೇ ಖರ್ಚು ಇಲ್ಲದ್ದಾಗಿರುತ್ತದೆ. ರಾಮನಾಮ ತೆಗೆದುಕೊಳ್ಳುವುದರಿಂದ ಸಂಸಾರವು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತದೆ. ಮನುಷ್ಯರಿಗೆ ರಾಮನಾಮವೇ ಸ್ವಾನಂದ ಸಾಧನವಾಗಿರುತ್ತದೆ. ವಿವರಣೆ. ಶಬ್ದಮಯ ಭಾಷೆಯು ಮನುಷ್ಯನ ವೈಶಿಷ್ಟ್ಯವಾಗಿರುತ್ತದೆ. ತಾತ್ಪರ್ಯವೇನೆಂದರೆ ಮನುಷ್ಯ ದೇಹದಲ್ಲಿ ಸಚ್ಚಿದಾನಂದ ಆತ್ಮನು ವಾಣಿಯ ರೂಪದಿಂದ ಪ್ರಕಟನಾಗಿರುತ್ತಾನೆ. ದೃಶ್ಯ ಸಂಸಾರದ ಹಿಡಿತದಿಂದ ಬಿಡಿಸಿಕೊಂಡು ಸ್ವಾನಂದದವರೆಗೆ ತಲುಪಬೇಕಾಗಿದ್ದರೆ ವಾಣಿಯಂಥ ಸಾಧನೆಯಿಲ್ಲ. ರಾಮನು ವಾಣಿಯ ಸಾರವಾಗಿರುತ್ತದೆ. ಅದು ಅತ್ಯಂತ ಸಹಜ, ಸುಲಭ ಹಾಗೂ ನಿತ್ಯ ಪ್ರಾಪ್ತವಾಗಿರುತ್ತದೆ. ಎರಡು. ರಾಮನಾಮದ ಸಹಾಯದಿಂದ ಮನುಷ್ಯನು ಸ್ವತಃದ ಅಂತಃಕರಣದಲ್ಲಿ ಇಳಿಯತೊಡಗಿದನೆಂದರೆ ಸಂಸಾರದ ಮೂಲವಾದ ವಾಸನೆಯು ಕ್ಷೀಣವಾಗುತ್ತದೆ, ಕೊನೆಗೆ ಅದು ಸಂಪೂರ್ಣವಾಗಿ ನಾಶವಾಗುತ್ತದೆ. ಮೂರು. ಸ್ವಾನಂದದ ಅನುಭವ ಪಡೆಯಲು ದಾರಿ ತೋರಿಸುವುದಕ್ಕಾಗಿ ಅನೇಕ ಸಾಧನೆಗಳಿರುತ್ತವೆ. ಆದರೆ ಪ್ರತಿಯೊಂದು ಸಾಧನೆಯೊಂದಿಗೆ ಏನಾದರೂ ಉಪಾಧಿ ಇರುತ್ತದೆ. ಆದ್ದರಿಂದ ಎಲ್ಲರಿಗೂ ಎಲ್ಲ ಸಾಧನೆಗಳನ್ನು ಮಾಡಲು ಶಕ್ಯವಾಗುವುದಿಲ್ಲ. ಆದರೆ ರಾಮನಾಮದ ವೈಶಿಷ್ಟ್ಯವೇನೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದರ ಸಾಧನೆ ಮಾಡಲು ಬರುತ್ತದೆ. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 89. ಜನೀ ಭೋಜನಿ ನಾಮ ವಾಚೇ ಉದಾವೇ ಅತಿಯಾದರೆ ಗದ್ಯ ಘೋಷೇ ಮಣಾವೇ ಹರಿ ಚಿಂತನೆ ಅನ್ನ ದೇವಿ ತದಾವೇ ಹರಿ ಶ್ರೀ ಹರಿ ಪಾವಿ ಜೇತೋ ಸ್ವಭಾವೇ. ಭಾವಾರ್ಥ. ಸಮೂಹದಲ್ಲಿರುವಾಗ ಹಾಗೂ ಊಟ ಮಾಡುವಾಗ ವಾಣಿಯಿಂದ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಭಗವಂತನ ನಾಮವನ್ನು ಆದರದಿಂದ ಸ್ಪಷ್ಟವಾಗಿ ಉಚ್ಚರಿಸಬೇಕು ಹಾಗೂ ಅದನ್ನು ದೊಡ್ಡದಲ್ಲಿಂದ ತೆಗೆದುಕೊಳ್ಳಬೇಕು. ಭಗವಂತನ ಅನುಸಂಧಾನದಲ್ಲಿದ್ದುಕೊಂಡು ಅನ್ನ ಸೇವನೆ ಮಾಡಬೇಕು. ಹೀಗೆ ಮಾಡಿದರೆ ಯಾವುದೇ ಕಷ್ಟವಿಲ್ಲದೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ವಿವರಣೆ ಒಂದು. ಚಾಂದ್ರೋಗ್ಯ ಉಪನಿಷತ್ತಿನಲ್ಲಿ ಮುಂದೆ ಹೇಳಿದ ಮಂತ್ರವಿರುತ್ತದೆ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಯುವಾ ಸ್ಮೃತಿ, ಸ್ಮೃತಿರ್ಲಬ್ಧೆ ಸರ್ವಜಂತೀನಾಂ ವಿಪ್ರಮೋಕ್ಷ. ತಾತ್ಪರ್ಯವೇನೆಂದರೆ ಆಹಾರ ಶುದ್ಧವಾಗಿದ್ದರೆ ಸತ್ವದ ಅಂದರೆ ಅಂತಃಕರಣವು ಶುದ್ಧಿಯಾಗುತ್ತದೆ. ಅಂತಃಕರಣವು ಶುದ್ಧವಾಯಿತೆಂದರೆ ಸ್ಮೃತಿಯು ಸ್ಥಿರವಾಗುತ್ತದೆ. ಅದು ಸ್ಥಿರವಾಯಿತೆಂದರೆ ಹೃದಯದ ಸರ್ವಗ್ರಂಥಿಗಳ ಸಂಪೂರ್ಣ ನಾಶವಾಗುತ್ತದೆ. ಪ್ರಸ್ತುತ ಮನೋಬೋಧಕ ಶ್ಲೋಕವನ್ನು ಹೇಳುವಾಗ
ಶ್ರೀ ಸಮರ್ಥರ ಅಂತರಂಗದಲ್ಲಿ ಮೇಲಿನ ಮಂತ್ರದಲ್ಲಿ ಪ್ರತಿಪಾದಿಸಿದ ಸಾಧನ ತತ್ವ ವಿದ್ಯುತ್ತೆಂಬುದರಲ್ಲಿ ಸಂಶಯವಿಲ್ಲ. ಕನ್ನಡಿಯನ್ನು ಸ್ವಚ್ಛಗೊಳಿಸಿದರೆ ಅದರಲ್ಲಿ ನಮ್ಮ ಮುಖವು ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಅಂತರಂಗವು ಸ್ವಚ್ಛವಾಯಿತೆಂದರೆ ಅದರಲ್ಲಿ ಸ್ವತಃದ ಸ್ವರೂಪವು ಸ್ವಚ್ಛವಾಗಿ ಅನುಭವಕ್ಕೆ ಬರುತ್ತದೆ. ಅಂತಃಕರಣ ಶುದ್ಧವಾಗುವುದಕ್ಕಾಗಿ ಇಂದ್ರಿಯಗಳ ಆಹಾರ ಶುದ್ಧತೆ ಬೇಕಾಗುತ್ತದೆ. ಎಲ್ಲ ಇಂದ್ರಿಯಗಳಲ್ಲಿ ನಾಲಿಗೆಗೆ ಅತ್ಯಂತ ಮಹತ್ವವಿರುತ್ತದೆ. ನಾಲಿಗೆ ಕಾರ್ಯಗಳು ಎರಡು, ಅನ್ನ ಸೇವಿಸುವುದು ಹಾಗೂ ಮಾತನಾಡುವುದು. ಇವೆರಡೂ ಪರಮಾರ್ಥದೊಂದಿಗೆ ಅತ್ಯಂತ ನಿಕಟ ಸಂಬಂಧವುಳ್ಳವುಗಳಾಗಿರುತ್ತವೆ. ನಾಲಿಗೆಯನ್ನು ಜಯಿಸಿದವರು ಅರ್ಥ ಮಾರ್ಗವನ್ನು ಕ್ರಮಿಸಿರುತ್ತಾರೆಂದು ಹೇಳಲಿಕ್ಕೆ ಅಭ್ಯಂತರವಿಲ್ಲ. ಅವನಿಗೆ ಭಗವಂತನ ದರ್ಶನವಾಗುವುದಕ್ಕಾಗಿ ವಿಶೇಷ ಕಷ್ಟವಾಗುವುದಿಲ್ಲ. ಎರಡು, ಭಗವಂತನ ನಾಮ ತೆಗೆದುಕೊಳ್ಳುವವನಿಗೆ ಬೇಗನೆ ಪ್ರಗತಿಯಾಗಬೇಕಿದ್ದರೆ ಅವನು ತನ್ನ ಆಹಾರವನ್ನು ಕಟಾಕ್ಷದಿಂದ ಕಾಯ್ದುಕೊಳ್ಳಬೇಕು. ಮನುಷ್ಯನಿಗೆ ಅನ್ನದ ಹೊರತು ಇರಲಿಕ್ಕೆ ಆಗುವುದಿಲ್ಲ. ಆದರೆ ಅವನು ಪ್ರತಿದಿವಸ ನಿಯಮಿತ ಸಮಯದಲ್ಲಿ ನಿಯಮಿತ ಪ್ರಮಾಣದಲ್ಲಿ ಸಾತ್ವಿಕ ಮನುಷ್ಯನು ಸಿದ್ಧಗೊಳಿಸಿದ ಸಾತ್ವಿಕ ಅನ್ನವನ್ನು ಸೇವಿಸಬೇಕು. ಅನ್ನವು ಅದೇ ಆಗ ಸಿದ್ಧಗೊಳಿಸಿದ್ದಾಗಿರುವಂತೆ ನಿರಾಡಂಬರವಾಗಿಯೂ ಇರಬೇಕು. ಬಹಳಷ್ಟು ಮಿಶ್ರಣವಾದ ಹಾಗೂ ಎಣ್ಣೆ ತುಪ್ಪಗಳಿಂದ ವಿಶೇಷ ಸಂಸ್ಕಾರಗೊಳಿಸಿದ ಅನ್ನವು ಪಚನಕ್ಕೆ ಜಡವಾಗುತ್ತದೆ. ಅದನ್ನು ಸೇವಿಸುವುದರಿಂದ ಆಲಸ್ಯವು ನಿರ್ಮಾಣವಾಗುತ್ತದೆ. ಮಾದಕ ಪದಾರ್ಥವನ್ನು ತಿನ್ನಬಾರದು, ಮಾದಕ ಪೇಯಗಳನ್ನು ಕುಡಿಯಬಾರದೆಂದು ಬೇರೆ ಹೇಳಬೇಕಾಗಿಲ್ಲ. ಅವಶ್ಯಕತೆಯ ಹೊರತಾಗಿ ಹೊರಗಿನದನ್ನು ತಿನ್ನಬಾರದು. ಶಕ್ಯವಿದ್ದರೆ ಹಾಲು ಹಾಗೂ ಹಣ್ಣುಗಳನ್ನು ತೆಗೆದುಕೊಳ್ಳಲು ಅಡ್ಡಿ ಇಲ್ಲ. ಅನ್ನ ಸೇವನೆ ಹಾಗೂ ಕಾಮವಾಸನೆ ಭೋಗಿಸುವುದು ಇವೆರಡೂ ಪ್ರಸಂಗದಲ್ಲಿ ಮನುಷ್ಯನ ವೃತ್ತಿ ಒಮ್ಮೆಲೆ ಬದಲಾಗುತ್ತದೆ. ಇವೆರಡೂ ಪ್ರಸಂಗಗಳಲ್ಲಿ ಯಾರು ತನ್ನ ವೃತ್ತಿಯನ್ನು ನಾಮದಿಂದ ಬದಿಗೆ ಸರಿಯ ಮಾಡುವುದಿಲ್ಲವೋ ಅಂಥವನಿಗೆ ಭಗವಂತನ ದರ್ಶನವೇನೂ ದೂರವಿರುವುದಿಲ್ಲ. ಆದರೆ ಎರಡೂ ಪ್ರಸಂಗಗಳಲ್ಲಿ ನಾಮಕ್ಕೆ ಅಂಟಿಕೊಂಡಿರುವುದು ನಾವು ಅಂದುಕೊಂಡಷ್ಟು ಸುಲಭವಾಗಿರುವುದಿಲ್ಲ. ನಮಗೆ ನಾಮ ಎಷ್ಟು ಸಾಧಿಸಿರುತ್ತದೆ ಎಂಬುದು ಸಹಜವಾಗಿ ಗಮನಕ್ಕೆ ಬರುತ್ತದೆ. ಜಯ ಜಯ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ನಯ ರಾಮವಾಣಿ ತಯಾ ಸೋರಹಾಣಿ ಜನೀ ವ್ಯರ್ಥ ಪ್ರಾಣಿ ತಯಾ ನಾಮಕಾಣಿ ಹರಿ ನಾಮ ಹೇ ವೇದ ಶಾಸ್ತ್ರೀ ಪುರಾಣಿ ಭೂ ಆಗಲೇ ಬೋಲಿದೆ ವ್ಯಾಸವಾಣಿ. ಭಾವಾರ್ಥ, ಯಾರ ವಾಣಿಯಲ್ಲಿ ಭಗವಂತನ ನಾಮ ಇರುವುದಿಲ್ಲವೋ ಅವನದು ಬಹಳ ದೊಡ್ಡ ಹಾನಿಯಾಯಿತೆಂದು ತಿಳಿಯಬೇಕು. ಅವರ ಜೀವನವು ವ್ಯರ್ಥವಾಯಿತೆಂದು ತಿಳಿಯಬೇಕು. ಅಂದು ಮನುಷ್ಯನು ಅತ್ಯಂತ ಕ್ಷುದ್ರನಾಗಿರುತ್ತಾನೆ. ವೇದ ಶಾಸ್ತ್ರ ಹಾಗೂ ಪುರಾಣಗಳಲ್ಲಿ ಭಗವಂತನ ನಾಮದ ಶ್ರೇಷ್ಠತೆಯನ್ನು ಕುರಿತು ಬಹಳಷ್ಟು ಹೇಳಿರುತ್ತಾರೆ. ಭಾರತೀಯ ಸಂಸ್ಕೃತಿಯು ಅಧ್ಯಾತ್ಮ ಪ್ರಧಾನವಾಗಿರುವುದರಿಂದ ಭಗವಂತನ ದರ್ಶನವು ಅದರ ಪ್ರಮುಖ ಧ್ಯೇಯವೆಂದು ತಿಳಿಯಲಾಗುತ್ತದೆ. ಭಗವಂತನ ನಾಮ ತೆಗೆದುಕೊಳ್ಳುವುದು ಅವನ ದೈನಂದಿನ ಸಾಧನೆಯಾಗಿರುತ್ತದೆ. ಈ ದೃಷ್ಟಿಯಿಂದ ನಾಮ ತೆಗೆದುಕೊಳ್ಳದವನದು ಬಹಳ ದೊಡ್ಡ ಹಾನಿಯಾಗುತ್ತದೆ. ಅವನ ಜೀವನವು ವ್ಯರ್ಥವಾಗಿ ಹೋಗುತ್ತದೆಂದು ಶ್ರೀ ಸಮರ್ಥರು ಹೇಳುತ್ತಾರೆ. ಎರಡು, ಈ ಪರಮೋಚ್ಚ ದೇಹದ ಅನೇಕ ಅಂಗಗಳು ವೇದಗಳಿಂದ ಮೊದಲು ಮಾಡಿಕೊಂಡು ಇತ್ತೀಚಿನ ಸಂತ ಗ್ರಂಥಗಳವರೆಗೆ ಕಂಡು ಬರುತ್ತವೆ. ಅವುಗಳಲ್ಲಿಯೂ ಸಂಸ್ಕೃತ ವಾಂಗ್ಮಯದಲ್ಲಿ ವ್ಯಾಸ ಮಹರ್ಷಿಗಳು ಭಗವಂತನ ದರ್ಶನದ ಹಾಗೂ ದರ್ಶನಾನಂದದ ಅತ್ಯಂತ ಮಾರ್ಗದರ್ಶನಾತ್ಮಕ ವರ್ಣನೆ ಮಾಡಿರುತ್ತಾರೆ. ಜೈ ಜಯ ರಘುವೀರ ಸಮರ್ಥ ಸಂಪೂರ್ಣಾತ್ಮ ಕೈ ಸಮರ್ಥ ಶ್ರೀ ರಾಮದಾಸ ಸ್ವಾಮಿ ಮಹಾರಾಜ ಜೈ.